ಸಿನಿಮಾ ತಾರೆಯರನ್ನು ನೋಡೋದು ಅವರ ಅಭಿಮಾನಿಗಳಿಗೆ ಒಂದು ಸಂಭ್ರಮ. ಯಾವುದೇ ಕಾರ್ಯಕ್ರಮವಾಗಲಿ, ಅವರ ಹುಟ್ಟುಹಬ್ಬವಾಗಲಿ, ಅವರು ಎಲ್ಲೇ ಹೋಗಲಿ ನೆಚ್ಚಿನ ನಟ ನಟಿಯರನ್ನು ನೋಡಲು ಅಭಿಮಾನಿಗಳು ಮುಗಿ ಬೀಳ್ತಾರೆ. ನೆಚ್ಚಿನ ಸ್ಟಾರ್ ದರ್ಶನಕ್ಕೆ ಮನೆ ಮುಂದೆ ಗಂಟೆಗಟ್ಟಲೆ ಕಾದು ನಿಲ್ತಾರೆ. ಸ್ಯಾಂಡಲ್ವುಡ್ ನಟಿ ಡಿಂಪಲ್ ಕ್ವೀನ್ ರಚಿತಾರಾಮ್ ಅಪಾರ ಸಂಖ್ಯೆ ಅಭಿಮಾನಿಗಳನ್ನ ಹೊಂದಿದ್ದಾರೆ. ಸಾಕಷ್ಟು ಮಂದಿ ಸಾಮಾಜಿಕ ಜಾಲತಾಣದ ಮೂಲಕ ಅಭಿಮಾನವನ್ನ ವ್ಯಕ್ತಪಡಿಸ್ತಾರೆ. ಆದರೆ ಇತ್ತೀಚೆಗೆ ರಚಿತಾ ಅವರ ಅಪ್ಪಟ ಅಭಿಮಾನಿ ಆಟೋ ಡ್ರೈವರ್ ಒಬ್ರು ರಚಿತಾ ಅವರ ಮನೆ ಮುಂದೆ ಬೆಳ್ಳಂ ಬೆಳಗ್ಗೆ ಡಿಂಪಲ್ ಕ್ವೀನ್ಗಾಗಿ ಕಾಯ್ತಾ ನಿಂತಿದ್ರು. ಅಭಿಮಾನಿಯ ಅಭಿಮಾನ ಕಂಡು ಭಾವುಕರಾದ ಕ್ಷಣವನ್ನ ರಚಿತಾ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ಅಭಿಮಾನಿ ಜೊತೆ ರಚಿತಾ ರಾಮ್ ನಡೆದುಕೊಂಡ ರೀತಿಗೆ ನೆಟ್ಟಿಗರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಮೂರು ಜನ ಆಟೋ ಡ್ರೈವರ್ ಆಟೋ ಮೇಲೆ ರಚಿತಾ ಅವರ ಫೋಟೋ ಅಂಟಿಸಿ ಡಿಂಪಲ್ ಅಂತ ದೊಡ್ಡದಾಗಿ ಬರೆದುಕೊಂಡು ರಚಿತಾ ಮನೆ ಮುಂದೆ ಆಟೋಗ್ರಾಫ್ಗಾಗಿ ಕಾಯ್ತಾ ಇದ್ದರು. ವಿಷಯ ಗೊತ್ತಾಗ್ತಿದ್ದಂತೆ ರಚ್ಚು ಮನೆಯಿಂದ ಹೊರಬಂದು ಆಟೋ ಡ್ರೈವರ್ಗೆ ಆಟೋಗ್ರಾಫ್ ನೀಡಿ ಅವರ ಜೊತೆ ಸೆಲ್ಫಿಗೆ ಪೋಸ್ ನೀಡಿ ಆಟೋ ಜೊತೆ ಫೋಟೋ ಕ್ಲಿಕ್ಕಿಸಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅಭಿಮಾನಿಗಳೇ ದೇವರು ಅಂತ ಹೇಳಿದಂತ ಅಣ್ಣ ಅವರ ಮಾತು ಅಕ್ಷರಶಃ ಸತ್ಯ. ಪ್ರತಿದಿನ ಎಷ್ಟೋ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದ ಮುಖಾಂತರ ಅಭಿಮಾನವನ್ನು ವ್ಯಕ್ತಪಡಿಸ್ತಾರೆ. ತುಂಬ ಸಂತೋಷ ಆಗುತ್ತೆ. ಆದರೆ ಇವತ್ತು ಬೆಳಗ್ಗೆ ಅಮ್ಮ ಬಂದು ರಚ್ಚು ಬೆಳಬೆಳಗ್ಗೆನೆ ಯಾರೋ ಮನೆ ಮುಂದೆ ಕಾಯ್ತಿದ್ದಾರೆ ನೋಡು ಅಂತ ಅಂದರು. ನಾನು ಹೊರಗಡೆ ಬಂದು ನೋಡಿದೆ, ಒಂದು ಆಟೋ ಪಕ್ಕ ಮೂರು ಜನ ನಮ್ಮ ಮನೆ ಕಡೆ ಮುಖ ಮಾಡಿ ನಿಂತಿದ್ರು. ನನ್ನನ್ನು ನೋಡ್ತಿದ್ದ ಹಾಗೆ ತುಂಬ ಎಕ್ಸೈಟ್ ಆದರು. ಅವರ ಬಳಿ ಹೋಗ್ತಿದ್ದ ಹಾಗೆ ನನ್ನ ಒಂದು ಮಾತು ಆಡೋಕ್ಕೂ ಬಿಡದೆ, ಮೇಡಮ್ ನಾವು ನಿಮ್ಮ ದೊಡ್ಡ ಅಭಿಮಾನಿ ಮೇಡಮ್, ನನ್ನ ಆಟೋ ಮೇಲೆ ಫಸ್ಟ್ ಫೋಟೋ ನಿಮ್ಮದೇ ಇರಬೇಕು ಮೇಡಮ್ ಅಂತ ಗಿಫ್ಟ್ ರ್ಯಾಪ್ ಓಪನ್ ಮಾಡಿಸಿ ನನ್ನ ಫೋಟೋನ ಆಟೋ ಮೇಲೆ ಅಂಟಿಸಿ ನನ್ನ ಆಟೋಗ್ರಾಫ್ ತೆಗೆದುಕೊಂಡು ಹೋದರು. ಅವರ ನೆಚ್ಚಿನ ಆಟೋ ಜೊತೆ ನನ್ನ ಫೋಟೋ ಕ್ಲಿಕ್ಕಿಸಿ ತಾವು ಸೆಲ್ಫಿ ತೆಗೆದುಕೊಂಡು ಹೊರಡಲು ಮುಂದಾದರೂ ನಿಜಕ್ಕೂ ಭಾವುಕನಾದೆ ಅಂತ ರಚಿತಾ ರಾಮ್ ಅವರು ಬರ್ಕೊಂಡಿದ್ದಾರೆ. ಹೆಸರು ಕೇಳಬೇಕು ಅನ್ನೋಷ್ಟರಲ್ಲಿ ತುಂಬ ಉತ್ಸುಕರಾಗಿ ನಗು ನಗುತ್ತಲೇ ಹೊರಟೇ ಬಿಟ್ಟರು. ತಮ್ಮ ಹೆಸರು ಊರು ಯಾವುದು ಹೇಳದೆ ಕೇವಲ ತಮ್ಮ ಕಾರ್ಯವೈಖರಿ ನನ್ನ ಮೇಲಿನ ಅಭಿಮಾನವನ್ನು ವ್ಯಕ್ತಪಡಿಸಿದಂಥ ಅಭಿಮಾನಿಗಳಿಗೆ ಸದಾ ಚಿರಋಣಿ. ನಿಮ್ಮ ಪ್ರೀತಿಯ ಆಟೋ ನಿಮ್ಮ ಜೀವನದ ಪಯಣವನ್ನು ಸುಖಕರವಾಗಿರಿಸಲಿ ಅಂತ ಬೇಡ್ಕೋತೀನಿ ಅಂತ ರಚ್ಚು ಹೇಳ್ತಾರೆ. ಇನ್ನು ದಯವಿಟ್ಟು ಈ ಪೋಸ್ಟ್ ನೋಡಿದ ಕೂಡಲೇ ನೀವು ಈ ಫೋಟೋವನ್ನು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಹಾಕಿ ನನ್ನನ್ನು ಟ್ಯಾಗ್ ಮಾಡಿ, ನಾನು ರೀಪೋಸ್ಟ್ ಮಾಡ್ತೇನೆ. ಜೊತೆಗೆ ನಿಮ್ಮ ಹೆಸರು ತಿಳ್ಕೊಬೇಕು ಅನ್ನೋ ಆಸಕ್ತಿ ನನಗಿದೆ ಅಂತ ರಚಿತಾ ರಾಮ್ ಅವರು ಪೋಸ್ಟಲ್ಲಿ ಹೇಳಿದ್ದಾರೆ.